ನಮ್ಮಪ್ಪಾಜಿ ಮೂಳ್ಳುಮಲೆ ಮಹದಪ್ಪ ಬೂದಿ ಮೆಚ್ಚಿದ ಕೆಂಡ ಭೂಲೋಕದ ಕೆಂಡ ಕಲಿಕಾಲದ ಮರದವರು ಕಲಿ ಕಟ್ಟಾಳ್ತಕ್ಕಂಥ ಮಲೆ ಮಹದೇಶ್ವರ ಮಹದೇಶ್ವರ ಕನ್ನೆಂಬ ಕೈಲಾಸು ನಮರ್ತು ಗಿರಿಜೆ ಪಾರ್ವತಿ ತೊರೆದು ಮಗನಾದ ವಿಘ್ನೇಶ್ವರ ನಮರ್ತು ಮಹಾದೇವ ಕುಂತುರು ಮಠ ಸೇರಿ ಪಂಚಳ ದೀಕ್ಷೆಗಳನ್ನು ಪಡೆದು ನಮ್ಮಪ್ಪಾಜಿ ಮೂಳ್ಳುಮಲೆ ಮಹದೇಶ್ವರ ಈ ಅಬ್ಬತ್ತೇಳಮಲೆ ಕೈಲಾಸದಲ್ಲಿ ಆನಮಲೆ ಜೇನುಮಲೆ ಗುತ್ತುಮಲೆ ಗುರಿಗಂಜಿ ಮಲೆ ರುದ್ರಾಕ್ಷಿ ಮಲೆ ಭದ್ರಾಕ್ಷಿ ಮಲೆ ಕೊಂಬುದಿಕ್ಕು ಕೂಡಗಲ್ಲು ನಾಗಮಲೆ ಮದ್ಯಮಲೆ ನಡುಮಲೆ ಆ ನಡುಮಲೆ ರಾಜ್ಯದಲ್ಲಿ ಸ್ವಾಮಿ ಹಬ್ಬ ಏಳು ಬಾಯಿ ಒಂದು ತದೆಯಲ್ಲಿ ಒಡದಿ ಮೂಡವರೇ ಮಹಾದೇವ ಕೈಲಾಸದಲ್ಲಿ ಏಳು ಬಾಯಿ ಒನ್ನುತ್ತದಲ್ಲಿ ನಮ್ಮಪ್ಪಾಜಿ ಮಾದಪ್ಪ ಜಲವ ಕಂಡಿ ಒಡದಿ ಮೂಡಿ ಇರುವರಂತೆ ಮಲೆ ಮಹದೇಶ್ವರ ಹಾ ಏಕಾಂಗಿ ವಸ್ತು ಏಳು ಮಲೆ ಮಹದೇಶ್ವರ ಹಾ ಏಳು ಬಾಯಿ ಒನ್ನುತ್ತದಲ್ಲಿ ಒಡೆದು ಮೂಡಿ ಏಳು ದಿನ ಮದ್ದಾನವಾಗ್ಬಿಡ್ತು ಸರಿ ಮಾದಪ್ಪನಿಗೆ ಧೂಪ ಹಾಕುರಿಲ್ಲ ಕಾಸು ಕೊಟ್ಟಿ ಕರ್ಮ ಕಳೆಯೋರಿಲ್ಲ ಹನ್ನಾಕಿ ಪುಣ್ಯ ಪಡೆಯೋರಿಲ್ಲ ಮಾದೇವ ಅಂತ ಅಂತೇಳಿ ಈ ಅಪ್ಪತ್ತೇಳು ಮಲೆ ಕೈಲಾಸ ಬಂದಿ ಕರೆಬೆತ್ತಿ ಕೈ ಮುಗಿಯೋರಿಲ್ಲ ಅಂತೇಳಿ ನಮ್ಮಪ್ಪಾಜಿ ಮೂಳು ಮಲೆ ಮಹದೇಶ್ವರ ಏಳು ಬಾಯಿ ಉನ್ನುತ್ತದಲ್ಲಿ ಕುಂದ್ಕೊಂಡು ಅವರು ಮತ್ತೊಂದು ಜ್ಞಾನ ಮಾಡವರಲ್ಲೋ ಮೂಡಾಲ ಮಲೆಯ ಮಾದೇವ ಮತ್ತೊಂದು ಯೋಜನೆಗಳನ್ನು ಮಾಡಿ ಏಳು ಬಾಯಿ ಒನ್ನುತ್ತದಲ್ಲಿ ಕುಂದ್ಕೊಂಡು ಚೆಂಡಗಡ ಮಲೆ ಮಹದೇಶ್ವರ ಆ ಮಾದಪ್ಪನಿಗೆ ಭಾರಿ ಹೊಟ್ಟೆ ಸು ಆಗ್ಬಿಡ್ತಂತೆ ನಾನು ಎಷ್ಟು ದಿವಸ ಕುಂತ್ಕೊಂಡ್ರೆ ಮಹದಪ್ಪ ಇಲ್ಲವರೇ ಅನ್ನೋದು ಯಾರಿಗೂ ಗೊತ್ತಾಗುದಿಲ್ಲ ಈ ಲೋಕದಲ್ಲಿ ಮಹದಪ್ಪ ಅನ್ನೋ ಹೆಸರೇ ಇಲ್ಲದೆ ಹೋಗ್ಬಿಡ್ತದೆ ಅಂತೇಳಿ ಮಹದೇಶ್ವರ ಭೂಲೋಕವನ್ನ ದಿಟ್ಟಿಸಿ ನೋಡಿದ್ರಂತೆ ಏಳು ಬಾಯಿ ಒನ್ನುತ್ತದಲ್ಲಿ ಕುಂತ್ಕೊಂಡು ಮಲೆ ಮಹದೇಶ್ವರ ಭೂಲೋಕವನ್ನ ದಿಟ್ಟಿಸಿ ನೋಡುವಾಗ ಆಲಂಬಾಡಿ ಜುಂಜೇಗೌಡನ ಮನೆ ಬಳಿಗೆ ಏಳು ಸಾವಿರ ದನಗಳು ಏಳು ಸಾವಿರ ದನಗಳ ಒಡಕೊಂಡು ಏಳು ಜನ ಹಾಳಕಾರರು ಏಳರಿಗೆ ಹಾಲು ಕೊಡುವಂತ ಕಾಮಜನಸು ಆ ಕಾಮಜನಸನ್ನು ಕೂಡ ಬಿಟ್ಟುಕೊಂಡು ಏಳು ಜನ ಹಾಳುಗಳು ಅವರು ದೊಡ್ಡ ಹಾಲಳ್ಳದ ಅಜ್ಜಿಗೆ ಗುರುವೇ ಬತ್ತವರಲ್ಲೋ ಹಾಳುಗಳು ಬಾಳ್ತಾರೆ ಬದುಕ್ತಾರೆ ಹಾಲಂಬಾಡಿ ಜುಂಜೇಗೌಡ ಅಂದ್ರೆ ಮುನ್ನೂರ ಮೂವತ್ತು ಎಕರೆ ಜಾಗಿರಿ ಏಳು ಸಾವಿರ ದನ ಏಳು ಸಾವಿರ ಕುರಿ ಏಳರಿಗೆ ಹಾಲು ಕರೆಯುವಂತ ಕಾಮಜನಸನ್ನು ಕೂಡ ಮಡಗಿದ್ರಂತೆ ಏಳು ಜನ ಹಾಳುಗಳಾದವರು ಒಡ್ಕೊಂಡು ದೊಡ್ಡ ಹಾಲದ ಗೆಲೆ ಮೇಯಿಸಬೇಕಾದ್ರೆ ನಮ್ಮಪ್ಪಾಜಿ ಮಹದಪ್ಪನಿಗೆ ಭಾರಿ ಹೊಟ್ಟೆ ಸು ಆಗ್ಬಿಟ್ಟು ಏಳರಿಗೆ ಹಾಲು ಕೊಡುವಂತ ಕಾಮಜನಸಿನ ಮೇಲೆ ಕಣ್ಣಿಟ್ಟು ಬಿಟ್ರು ಮಹದೇಶ್ವರ ಕಣ್ಣಿಟ್ಟಾಗ ಹಾ ಕಾಮಜನಸ ಮೂಡು ಮುನ್ನಗೆ ನಿಂತ್ಕೊಂಡು ಮೂರು ಸರಿ ಹರಿಚಿ ಬಾಲೆತ್ತಿ ನತ್ತಿ ಮೇಲೆ ಮಡಿಕೊಂಡು ಕೆಂದುಳಿಗೆ ಅಕ್ಕನಿಗೆ ಎಗರಿಸ್ಕೊಂಡು ಶ್ರೀಗೆ ಶ್ರೀಗಂಧ ವಿಷಂ ಪಾರಿಯುವತ್ತೆ ಆ ಗೋರಾಡಿದ ಕಾಡಿನಲ್ಲಿ ಬಾಡಬಕ್ಕಲ ಮೆಳೆ ಒಳಗೆ ಒಡೆದು ಮೂಡಿರುವಂತ ಮಲೆ ಮಹದೇಶ್ವರನ ಹತ್ರ ಬಂದುಬಿಟ್ಟು ಕಾಮಜನಸು ಎದೆ ತೊಟ್ಟಿಗಳನ್ನ ಏಳು ಬಾಯಿ ಒನ್ನುತ್ತಕ್ಕೆ ಬಿಟ್ಟಿ ಮಾದಪ್ಪನಿಗೆ ಆನಂದವಾಗಿ ಹಾಲು ಕರಿತಿತ್ತು ಕಾಮಜನಸ ನಮ್ಮಪ್ಪಾಜಿ ಮೂಡು ಮಲೆ ಮಾದಪ್ಪ ಹಾ ಉತ್ತದಲ್ಲಿ ಕುಂದ್ಕೊಂಡು ಅವರು ಹೊಟ್ಟೆ ತುಂಬಾ ಹಾಲ ಸ್ವಾಮಿ ಊಟ ಮಾಡವರೇ ಮಹದೇವ ಕಾಮಜನಸು ಮಾದಪ್ಪನಿಗೆ ಹಾಲು ಕರೆದ್ಬಿಟ್ಟು ಏಳು ಸಾವಿರ ದನಗಳು ಗುಂಪು ಬಂದು ಶೇರ್ಕತ್ತು ಏಳು ಜನ ಹಾಳುಗಳಿಗೆ ನಮ್ ಕಾಮಜನಸ ಇಲ್ಲಿ ಹೋಯ್ತದೆ ಇಲ್ಲಿ ಬತ್ತದೆ ಅನ್ನೋದು ಒಬ್ಬರಿಗೂ ಗೊತ್ತಿಲ್ಲ ಏಳು ಜನ ಆಳುಗಳು ಏಳು ಸಾವಿರ ದನ ಒಡ್ಕೊಂಡು ಹಾಲಂಬಾಡಿ ಹಗಲು ಬೀದಿ ಬಂದು ಏಳು ಕೊಪ್ಪಲಿಗೆ ಕೂಡ್ಬಿಟ್ಟು ಏಳು ಸಾವಿರ ದನಗಳನ್ನೆಲ್ಲ ಇನ್ಲಟ್ಟಿಗೆ ಹೋಗಿ ಊಟ ಶಾಲೆ ಕುಂತಿದ್ರಂತೆ ಏಳು ಜನ ಹಾಳುಗಳು ಊಟ ಶಾಲೆ ಕುಂತಿರುವಾಗ ಹಾಲಂಬಾಡಿ ಜುಂಜೇಗೌಡನ ಮಗಳು ಹಿರಿಯಮುತ್ತೆ ಜಾವಜಮ್ಮ ನನ್ನ ಆಳುಗಳಿಗೆ ಹಾಲು ಕೊಡ್ಬೇಕಂತೇಳಿ ಏಳು ಬಿದ್ರಂಡೆ ಮಡಿಕೊಂಡು ಕಾಮಜನಸಿನಲ್ಲಿ ಹಾಲು ಕರಿಕ ಹೋಗವರೇ
ನಮ್ಮಪ್ಪಾಜಿ ಮೂಡುಮಲೆ ಮಾದೇಶ್ವರ 77 ಮಲೆ ಕೈಲಾಸದಲ್ಲಿ ಉತ್ತುದೊಳಗೆ ಕುಂತಿರುವಂತಹ ಸ್ವಾಮಿ ನೋಡ್ಕಂಡ್ರು. ಓಹೋ, ನಾನು ಕುಡಿಯುವಂತ ಹಾಲೆಲ್ಲ ಇವ್ರು ಕರ್ಕಬಿಡ್ತವರಲ್ಲ ಅಂತೇಳಿ ನಮ್ಮಪ್ಪಾಜಿ ಮಹದಪ್ಪ ಏನ್ ಮಾಡ್ದಪ್ಪ, ಏಳರಿಬಿ ಹಾಲು ಕೊಡುವಂತ ಕಾಮಜನಸಿಗೆ ಏಳರಿಬಿ ರಕ್ತ ಕರದ ಬರಲ್ಲೋ ಮೂಡಾಲ ಮರಿಯ ಮಾದೇವಾ. ಕೊಡುವಂತ ಕಾಮಜನಸಿಗೆ ಏಳರಿ ರಕ್ತ ಕರೆದು ಬಿಟ್ರು ಮಹದಪ್ಪ. ಒಂದೆದೆ ಒಳಗೆ ಹಾಲು ಬಿದ್ರೆ ಒಂದೆದೆ ಒಳಗೆ ರಕ್ತ, ಒಂದೆದೆ ಒಳಗೆ ಕ್ಯೂ ಸುರಿದ್ರೆ ಇನ್ನೊಂದೆದೆ ಒಳಗೆ ಹಾಲು. ಈ ರೀತಿ ಯಾವಾಗ ಏಳರಿ ಕರೆದು ಬಿಟ್ರು ಆಲಂಬಾಡಿ ಜುಂಜೇಗೌಡನ ಮಗಳು ಜಾವಜಮ್ಮ, ಹಾ ತಂದೆ ಪಾದಗಳನ್ನ ಹಿಡ್ಕೊಂಡು, ಅಯ್ಯೋ ಅಪ್ಪಾಜಿ, ಇಷ್ಟ ದಿವಸ ನಮ್ ಕಾಮಜನಸ ಹಾಲು ಕೊಡ್ತಿತ್ತು ಏಳರಿ ಹಾಲು, ಇವತ್ತು ಏಳರಿ ರಕ್ತ ಕ್ಯೂ ಕರಿತಾದಲ್ಲ ನಮ್ ಕಾಮಜನಸ, ಏನಾಯ್ತೋ ಏನ್ ಕಾರಣವೋ ಗೊತ್ತಿಲ್ವಲ್ಲ ಅಂತೇಳಿ ಹಾ ಜಾವಜಮ್ಮ ಆದವರು ತಂದೆ ಪಾದ ಹಿಡ್ಕೊಳ್ಳುವಾಗ ಹಾಲಂಬಾಡಿ ಜುಂಜೆಗೌಡ ಆದವನು, ಅವನು ದಡ್ಡ ಪುಟ್ಟಾನೆ ಎದ್ದವನೇ, ದಡ್ಡ ಪುಟ್ಟಾನೆ ಎದ್ದವನೇ, ದಡ್ಡ ಪುಟ್ಟಾನೆ ಎದ್ದವನೇ, ಜಂಜಾರ ಗಣ್ಣ ಬಿಟ್ಟವನೇ, ಉಂಗುರು ದಲಿಯ ಕದರವನೇ, ನೊರ್ನೊರ್ನೆಲ್ಲ ಇನ್ಲಟ್ಟಿಗೆ ಬಂದಿ ಏಳು ಜನ ಹಾಳಿಗಳಿಗೆ, ಲೇ ಹೇಳ್ರೋ ಮುಂಡೆ ಮಕ್ಕಳ ನಿಮಗೆ ಊಟ ಯಾಕೆ, ಏಳು ಜನ ಹಾಳಿಗಳು ಊಟ ಮಾಡ್ತಿದ್ದವರು ತಟ್ಟ ಒಳಗೇನೆ ಅನ್ನಗಳನ್ನ ಬಿಟ್ಟು ಬಿಟ್ಟು ಎಲ್ಲ ದಡಾರ ಮೇಲಕ್ಕೆದ್ದೆಲ್ಲ ಕೈ ಜೋಡಿಸಿ ಜುಂಜೇಗುಡನ ಮುಂದ್ಗಡೆ ನಿಂತ್ಕೊಂಡ್ರಂತೆ. ಬುದ್ಧಿ ಯಾಕೆ ಬುದ್ಧಿ ಏನ್ರೋ ಮುಂಡೆ ಮಕ್ಕಳ ಹಾಲೆಲ್ಲ ಕರೆದಿ ಕಾಡಲ್ಲಿ ಕುಡ್ಕೊಂಡು ಬರೋ ಮುಂಡೆ ಮಕ್ಕಳೇ ನೀವು, ನಿಮಗೆ ಊಟ ಯಾಕೆ ಇಲ್ಲ, ಜೇಗದಲ್ಲೇ ಕಿತ್ಕೊಂಡು ಬೊಪ್ಪಿ ಒಳಗೆ ಹಾಲೆಲ್ಲ ಕರೆದಿ ಕೌದಳ್ಳಿ ಕ್ವಾಂಟ್ರಿಗಳಿಗೆ ನೀವು ಮಾರ್ಕಬಿಟ್ಟಿದ್ದೀರಿ ಅಂತೇಳಿ ಏಳು ಜನ ಹಾಳೆಗಳಿಗೆ ಹಿಂದಟ್ಟಿ ಕಂಬು ಕಟ್ಟಾಗಿ ಹಿಂಗಟ್ಟು ಮುರಿ ಮುಂಗಟ್ಟು ಮುರಿ ಹಾಕಿ ಅವನೊಬ್ಬ ಅಂದಂದ ಕೊಲೆಯ ಕೊಟ್ಟ ಅವನಲ್ಲೋ ಆಲಂಬಾಡೆ ಜುಂಜಯ್ಯ. ಆಲಂಬಾಡಿ ಜುಂಜೇಗೌಡನಿಗೆ ಒಬ್ಬನೇ ಮಗ ಬೀರಪ್ಪ, ಆ ಬೀರಪ್ಪ ಆದವನು, ಅಪ್ಪಾಜಿ ಈ ರೀತಿ ಹಾಳುಗಳಿಗೆ ಕೊಲೆ ಕೊಡ್ತಾ ಇದ್ರಲ್ಲಿ ಹೇಗೆ ಅಪ್ಪ, ಕಂದ ನೀನೊಂದು ಸ್ವಲ್ಪ ಸುಮ್ಗಿರಪ್ಪ, ಇವರು ಬಾರಿ ಕಳ್ಳರು, ನಮ್ಮ ಕಾಮಜನಸಿನಲ್ಲಿ ಹಾಲೆಲ್ಲ ಕರೆದಿ ಕುಡ್ಕ ಬಂದ್ಬಿಟ್ಟರು, ಹತ್ತಿಯವರಿಗೆ ಕೊಲೆ ಕೊಡ್ತಾ ಇದ್ದೀನಿ ಅಪ್ಪಾಜಿ, 24 ವರ್ಷದ ಹಾಳೆ ಮೇಲೆ ಹಾದಿ ಕಂಡವ್ ನಾನು, ಇಲ್ಲಿವರೆಗೂ ಆಳುಗಳ ಮೇಲೆ ಒಂದು ಕಳತನ ಕಂಡು ಬರಲಿಲ್ಲ, ನಮ್ ಕಾಮಜನಸ ಎಲ್ಲೋಯ್ತದೆ ಎಲ್ ಬತ್ತದೆ ಅಂತೇಳಿ ಅಸ ಹೋದಂತ ಅಜ್ಜ ಕಂಡಿಡಿದ್ರಲ್ಲ ಅಸ ಮೇದಂತ ಮೋಟ್ ಕಂಡು ಹಿಡಿದವ್ರಿಲ್ಲ ಅಪ್ಪಾಜಿ, ಇಲ್ಲ ಕಾಮಜನ ತಪ್ಪು ಮಾಡಿರ್ಬೋದು, ನಾನು ಇವತ್ತು ಹೋಗಿ ಕಂಡು ಹಿಡಿದು ಬರ್ತೀನಿ, ಆಳುಗಳ ಮೇಲೆ ಇಲ್ಲಿವರೆಗೂ ಒಂದು ಕಳತನ ಕಂಡು ಬರಲಿಲ್ಲ ಅಂತೇಳಿ ಆಳುಗಳನ್ನ ಬಿಡಿಸ್ಬಿಟ್ಟು ಆಲಂಬಾಡಿ ಜುಂಜೇಗೌಡ ಆದವನು 7,000 ದನ ಬಿಟ್ಕೊಂಡು ಕಾಮಜನಸಿಗೆ ಒಂದು ಉರ್ಜಾಗ ಹಾಕೊಂಡು ದಪ್ಪದನ್ನು ಬೆಳ್ಳಿ ಗಂಟೆ ಕಟ್ಕೊಂಡು ಆಲಂಬಾಡಿ ಬೀರಪ್ಪ ಒಂದು ಗಂಡು ಗಡ್ಲಿ ಮಾಡಿಸಿ ಹೆಗಲ ಮೇಲೆ ಹೊತ್ಕೊಂಡು ಅವನು ಆಲಂಬಾಡಿ ಬುಟ್ಟಿ ಬರ್ತಾವನಲ್ಲೋ ಆಲಂಬಾಡಿ ಬೀರಯ್ಯ. ಡಾಲಿ 7,000 ದನಗಳನ್ನ ಬಿಟ್ಟು ಬಿಟ್ಟು ಒಂದು ಬಾರಿ ಗುಂಡಿನ ಮೇಲೆ ಕುಂತ್ಕೊಂಡಂತೆ ಕಾಯ್ಕೊಂಡು ಹಾಲಂಬಾಡಿ ಬೀರಪ್ಪ ಬಾರಿ ಗುಂಡಿನ ಮೇಲೆ ಕುಂತಿರುವ ಹಾಗ ನಮ್ಮಪ್ಪಾಜಿ ಮಹದೇಶ್ವರನ ದೃಷ್ಟಿ ಕಾಮಜನಸಿನ ಮೇಲೆ ಬಿದ್ದು ಹೋಗ್ಬಿಡ್ತು. ಕಾಮಜನಸ ತಾನಾಗ ತಾನೇ ಮೇಯ್ತಾ ಇದ್ದು ಸುದ್ದ ಮೂಳ ನಿಂತ್ಕೊಂಡು ಮೂರು ಸರಿ ಹರಿತಂತೆ ಬಾಲ ಎತ್ತಿ ನತ್ತಿ ಮೇಲೆ ಮಡಗಿ ಕೆಂದೊಳಗ ಅಕ್ಕನಿಗೆ ಎಗರಿಸ್ಕೊಂಡು ಮೇಘ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಕಾಮಜನಸ ಈ ಬಾರಿ ಬಂಡೆ ಮೇಲೆ ಕುಂತಿದಂತ ಬೀರಪ್ಪ ನೋಡ್ಕೊಂಡ ಓಹೋ ನಮ್ ಕಾಮಜನಸ ಎಲ್ಲೋ ಕಡ್ದಿದೆ ಈಗ ಅಂತೇಳಿ ಆ ಗುಂಡನ್ ಮೇಲಿಂದ ಧುಮ್ಕಿ
ಅವನುವೇ ಕೂಡ ಒಂದೇ ವಾಟಿಕೆ ಬತ್ತವನಲ್ಲೋ ಆಲಂಬಾಡೆ ಬೀರಯ್ಯ. ಒಂದೇ ವಾಟಿಗೆ ಬರಬೇಕಾದ್ರೆ ಕಾಂಜನಸ ಬಾಡ ಮಕ್ಕಳ ಮೇಲೆ ಒಳಗಡೆ ನುಗ್ಗಿ ಮಾದಪ್ಪನಿಗೆ ಪರಮಾತ್ಮ ಎದೆಗಳನ್ನ ಉತ್ತುಗ್ಬಿಟ್ಟು ಹಾಲು ಕರೆಯುವಾಗ ನಮ್ಮಪ್ಪಾಜಿ ಮಹಾದಪ್ಪ ಉತ್ತದಲ್ಲಿ ಕುಂತ್ಕೊಂಡು ಅಂತಕೊಂಡು ಹಾಲು ಕುಡಿತಿದ್ರಂತೆ ಆನಂದದಿಂದ ಮಹದೇಶ್ವರ. ಈ ಬೀರಪ್ಪ ಆದವನು ಗಂಡುಗಳಲ್ಲಿ ಎತ್ಕೊಂಡು ಮೆಳೆಗಳೆಲ್ಲ ಕಡ್ದಿ ಭಾಗ ಮಾಡ್ಕೊಂಡು ಬಂದ. ಆ ಉತ್ತದತ್ರ ಮಂಡಿ ಉದ್ದ ತರಗುದರಿದೆ. ಆ ತರಗನೊಳಗೆ 77 ಜಾತಿಯ ಹಾವುಗಳೆಲ್ಲ ಮನಗಿದೆ. ಅಲ್ಲೇ ಎಂತೆಂತ ಹಾವುಗಳು ಅಂದ್ರೆ ಅಪ್ಪ ಆರು ಮಂಡಾಲ ಮನಗಿದವು, ಆರು ಮಂಡಾಲ ಮನಗಿದವು, ಗುರು ಮಂಡಾಲ ಮನಗಿದವು, ಜಜ್ಜು ಮಂಡಾಲ ಮನಗಿದವು, ಚಿಲುಕು ಮಂಡಾಲ ಮನಗಿದವು, ಒಳಕು ಮಂಡಾಲ ಮನಗಿದವು, ನಾಗರಾವು ಮನಗಿದವು, 77 ಮಂಡಾಲವೆಲ್ಲ ಉತ್ತುದು ಸುಂತ ಮನಗಿದವು. ಹಾವುಗಳೆಲ್ಲ ಉತ್ತು ಸುತ್ತ ಹಾರಮಂಡ್ಲ ತೂರ್ಮಂಡ್ಲ ಗೆಜ್ಜಮಂಡ್ಲ ಗಿಲ್ಕಮಂಡ್ಲ ಕೊಳಕಮಂಡ್ಲ ನಾಗರ ಹೆಬ್ಬಾವುಗಳೆಲ್ಲ ತರಗನೆಯಲ್ಲಿ ಮನಗಿರಬೇಕಾದ್ರೆ ಈ ಬೀರಪ್ಪ ಅದನ್ನು ಎಡೆಡೆ ಒಳಗೆ ಎಡೆಡೆ ಒಳಗೆ ಅವನು ಪಾದಗಳನ್ನು ಮಡಿಕೊಂಡು ಆ ಉತ್ತದತ್ರ ಬಂದು ನೋಡ್ದ. 7 ಆಲ ಕಾಮಜನಸ ಉತ್ತಕ್ಕೆ ಕರಿತಿತ್ತು. ಕರಿವಾಗ ನೋಡ್ದ, ಓಹೋ ನಮ್ ಕಾಮಜನಸ ಈ ಉತ್ತಕ್ಕೆ ಹಾಲು ಕರಿತಾದೆ. ಈ ಉತ್ತದಲ್ಲಿ ಕುಂತ್ಕೊಂಡು ಹಾಲು ಕುಡಿತಾರೋರು ಯಾರಾಗಿರ್ಬೇಕು? ವಿಷ್ಣು ವಿಶ್ವರನೋ ಬ್ರಹ್ಮನೋ ತೈಮೂರ್ತಿನೋ ಮಾರಿರೋ ಮಷ್ಟಿರೋ ಗಾಳಿಯೋ ಪೀಡೆ ಪಿಚಾತಿಯೋ ಯಾವುದೋ ಆಗಿರ್ಲಿ, ಯಾರೇ ಆಗಿರ್ಲಿ, ಈ ಲೋಕದಲ್ಲಿ ನನ್ನ ಕಣ್ಣಿಗೆ ಕಾಣಿಸ್ಬೇಕು ಅಂದ. ಅವನ ಕಣ್ಣ ಎದುರಿಗೆ ಯಾರು ಕಂಡು ಬರಲಿಲ್ವಂತೆ. ಈ ಬೀರಪ್ಪ ಒಂದು ಯತ್ನ ಮಾಡದಂತಾಗ ಯಾರು ನನ್ನ ಕಣ್ಣಿಗೆ ಕಾಣಲಿಲ್ವಲ್ಲ, 7 ಬ್ಯಾಲ ಈ ಪಾಳುತ್ತಕ್ಕೆ ಹನ್ನಾಯದಿಂದ ಕರಿತಾದಲ್ಲ ನನ್ನ ಕಾಮಜನಸ ಅಂತೇಳಿ ಹೆಗಲ್ ಮೇಲಿರುವಂತಹ ಗಂಡು ಕೊಡ್ಲಿಗಳನ್ನ ತಕ್ಕೊಂಡು ಅವನು ಬೀಸಿ ಉತ್ತಕ್ಕೆ ಒಡೆದವನಲ್ಲೋ ಆಲಂಬಾಡೆ ಬೀರಯ್ಯ. ಎತ್ಕೊಂಡು ಯಾವಾಗ ಬೀಸಿ ಉತ್ತಕ್ಕೆ ಒಡೆದ ಹೊಸ ಏಡ್ ತಪ್ಪಿಸ್ಕತ್ತು. ಮಾದಪ್ಪನಿಗೆ ಬಿದ್ದೋಗ್ಬಿಡ್ತು ಗಂಡುಗಳಿ ಹೇಟು. ಮಾದಪ್ಪನಿಗೆ ನತ್ತಿ ಮೇಲೆ 10 ಬಯಸ್ ತುಂಬಾ ಕಿತ್ತೋಗ್ಬಿಡ್ತಂತೆ. ನಮ್ಮಪ್ಪಾಜಿ ಮಾದೇಶ್ವರ ಆ ಉತ್ತದಲ್ಲಿ ಹಂತ್ಕೊಂಡು ಹಾಲು ಕುಡಿತಿದ್ರು. ಆಹಾ ಅಂತೇಳಿ ಬಿಗಿಯ ಕೈ ಹಿಡ್ಕೊಂಡು ಹಂಗೆ ಉತ್ತದೊಳಗೆ ಕುಂತ್ಕೊಂಡ್ರು. ಕಾಮಜನಸ ಆ ಉತ್ತವನ್ನ ಬಿಟ್ಟಿ ಕಣ್ಣಲ್ಲಿ ನೀರು ಸುರಿಸ್ಕೊಂಡು ಹಾಲಂಬಾಡಿ ಕಡೆ ಮಕ ಹಾಕೊಂಡು ಬಂದ್ಬಿಡ್ತು. ಯಾವಾಗ ನಮ್ಮಪ್ಪಾಜಿ ಮಾದಪ್ಪ ಉತ್ತದಲ್ಲಿ ಆಹಾ ಅಂತೇಳಿ ಬಿಗಿಯಾಗಿ ಹಿಡ್ಕೊಂಡು ಹಂಗೆ ಕುಂತ್ಕೊಂಡ್ರು ಮೂಗಂಡಿಗ ರಕ್ತ ಉಕ್ಕಿ ಉತ್ತದಿಂದ ಈಚೆಗೆ ಹೊರಗಡೆ ಬರ್ತಿದೆ. ಮತ್ತೆ ಬಾವಿ ಒಳಗೆ ಜಲ ಯಾವ ರೀತಿ ಬರ್ತಿದೆ ಅದೇ ಪ್ರಕಾರವಾಗಿ ಆ ಉತ್ತದಿಂದ ರಕ್ತ ಗೆಡ್ ಗೆಡ್ಗೆ ಗೆಡ್ ಗೆಡ್ಗೆ ಗೆಡ್ ಗೆಡ್ಗೆ ಉಕ್ಕಿ ಉಕ್ಕಿ ಬರ್ತಿದೆ. ಬೀರಪ್ಪ ನೋಡಿದ ತಕ್ಷಣ ಅವನಿಗೆ ತಲೆ ಸುತ್ತಿ ಕಣ್ಣು ಕಿರುಗಾಗಿ ಬಕ್ಕ ಬಕ್ಕನೆ ರಕ್ತವ ಕಕ್ಕವನೇ ತನ್ನ ಬಕ್ಕನೆ ರಕ್ತ ಕಕ್ಕಿ ಆ ಉತ್ತದತ್ರ ಪಕ್ಕನೆ ಪ್ರಾಣ ಬಿಟ್ಬಿಟ್ಟ. ಆಲಂಬಾಡಿ ಅಗಲಿ ಬೀದಿ ಗಂಟನು 7 ಬಾಯಿ 1 ತುತ್ತಾವಿಂದ ಹಿಡಿದು 7,000 ದನಗಳೆಲ್ಲ ನಾಲಿಗೆ ಇರಿಕೊಂಡು ನಾಗೇರಿ ಬಂದೆಲ್ಲ ನಾಲ್ಕು ಕಾಲು ಚಾಚಿ ಕಾಡಿನಲ್ಲೆಲ್ಲ ಸ್ವತ್ತಿ ಸ್ವತ್ತಿ ಎಲ್ಲ ಪ್ರಾಣ ಬಿಟ್ಬಿಟ್ಟು ಸುಮಾರು ಆಲಂಬಾಡಿ ಜುಂಜೆಗೌಡ ನೋಡ್ದ. ನನ್ನ ಮಗ ಬೆಳಿಗ್ಗೆ ಹೋದವನು ಸಾಯಂಕಾಲ ಆಗ್ಬಿಡ್ತು ಬರ್ಲಿಲ್ವಲ್ಲ, 7,000 ದನಗಳು ಕೂಡ ಬರ್ಲಿಲ್ವಲ್ಲ, ಕಾಡಲ್ಲಿ ಏನಾಯ್ತೋ ಎತ್ತಾಯ್ತೋ, ಯಾವತ್ತು ಹಿಂದೆ ಹಿಂದೆ ಮುಂದೆ ಹೋಗದಿರುವಂತ ನನ್ನ ಮಗ ಅಪರೂಪಕ್ಕೆ ಇವತ್ತು ದನ ಹೊಡ್ಕೊಂಡು ಹೋಗಿ ಆ ಕಾಡಲ್ಲಿ ಈ ಕಾಡಲ್ಲಿ ಇರುವಂತ ಹುಲಿಗಳೆಲ್ಲ ಬಂದು ಎಕ್ಕತ್ತ ದಂಟೆ ಮೇಲೆ ಕುಂತ್ಕೊಂಡು ರಕ್ತ ಕುಡಿದಿಪ್ಪೆ ಮಾಡಿ ಕಲ್ಲ ಮೇಲೆ ಖಂಡವನ್ನು ಇಟ್ಬಿಟ್ಟು ನನ್ನ ದನಗಳಿಗೆಲ್ಲ ಏನಾಯ್ತೋ
ಈ ಕಾಡಲ್ಲಿ ಯಾವ ಕಾಡು ಪ್ರಾಣಿ ತಿನ್ಕೊಡುವ ಗೊತ್ತಿಲ್ವಲ್ಲ ಇಲ್ವಲ್ಲ ಅಂತೇಳಿ ಹಾಲಂಬಾಡಿ ಜುಂಜೆಗೂಡ ಹಾಲಂಬಾಡಿ ಒಳಗೆ ನಿಂತ್ಕೊಂಡು ಗುಳುಗುಳುಗುಳುನೆ ದುಃಖ ಮಾಡುವನಂತೆ ಗುಳುಗುಳುನೆ ದುಃಖ ಮಾಡುವನಂತೆ ಹಾಲಂಬಾಡಿ ಜುಂಜಯ್ಯ ಹಾಳೆಗಳನ್ನ ಕರೆದು ಬುದ್ಧಿ ಹೇಳ್ತವನೆ ಹಾಲಂಬಾಡಿ ಜುಂಜೆ ಕೂಡ ನೋಡ್ರಪ್ಪ ಹಿಂದೆ ಮುಂದೆ ಯಾವತ್ತು ಕಾಡಿಗೆ ಹೋಯ್ತಿರ್ಲಿಲ್ಲ ನನ್ನ ಮಗ ಇವತ್ತು ನಿಮ್ಮ ದೇಶದಿಂದ ಅಪರೂಪಕ್ಕೆ ಕಾಡುಗೋಗಿ ಏಳ್ಸೋರ ದನಗಳು ಬರಲಿಲ್ಲ ನನ್ನ ಮಗ ಬೀರಪ್ಪ ಬರಲಿಲ್ಲ ಹೋಗ್ರಿ ಎಲ್ಲಾರಾಗ್ಲಿ ಒಂದ್ ಮಾತು ಶಾಸ್ತ್ರ ಕಣಿ ಹೇಳೋರಿದ್ರೆ ಕರ್ಕೊಂಡು ಬರೋಗಿ ಒಂದು ಮಾತ್ರ ಶಾಸ್ತ್ರನೋ ಕಣಿನೋ ಏನೋ ಕೇಳಿ ನನ್ನ ಮಗ ಏನಾದ ಅನ್ನೋದ ನಾವು ಪತ್ಯ ಮಾಡೋಣ ಅಂತೇಳಿ ಹಾಳೆಗಳಿಗೆ ಹೇಳಿ ಕಳಿಸ್ಬೇಕಾದ್ರೆ ಈ ಕಣಿ ಎಂದಿದ ಮಾತು ಏಳ್ಬಾಯಿ ಒನ್ನುತ್ತದೆ ಕುಂತಿರುವಂತ ನಮ್ಮಪ್ಪಾಜಿ ಮೂಡಮಲೆ ಮಾದಪ್ಪನ ಪಾದಿಕೇರು ಆಗೋಗ್ಬಿಡ್ತು ಆಹಾ ಜುಂಜೆಗೌಡ ನಿನ್ನ ನಾನು ಚಚ್ಚಿ ಮುರಿದು ಹೊಕ್ಕಲು ಮಾಡಬೇಕಾದ್ರೆ ನನಗಿದೇ ಸಮಯ ಸರಿ ಈ ಕಾಡಿನಲ್ಲಿ ಏಳ್ಬಾಯಿ ಒನ್ನುತ್ತ ಸಿಕ್ಕಿಸಿಕೊಂಡು ಹನ್ನೆರಡಂಗಣ ಗುಡಿ ಹಾಲಂಬಾಡಿ ಬಸವ ಪೀಡಿತ ಕಲ್ಲು ಮಜ್ಜುಂಟ್ಕೊಣ ಕಾರನ್ ಕಟ್ಟೆ ಬಿಲ್ಲನ್ ಕಟ್ಟೆ ಇದೊಂದು ಕೈಲಾಸ ಆಗ್ಬೇಕಾದ್ರೆ ನಿನ್ನಿಂದ ಸಾಧ್ಯ ಈ ಲೋಕದಲ್ಲಿ ನನಗೆ ದೇವಸ್ಥಾನ ಕಟ್ಟಿಸಿಕೊಡುವಂತ ಭಕ್ತರು ಯಾರು ಇಲ್ಲ ನಿನ್ ಬಿಟ್ರೆ ನಿನ್ನ ಒಕ್ಕಲು ಮಾಡ್ಕೋಬೇಕಾದ್ರೆ ನನಗಿದೇ ಸಮಯ ಸರಿ ಅಂತೇಳಿ ನಮ್ಮ ಅಪ್ಪಾಜಿ ಮೂಡಮಲೆ ಮಾದೇಶ್ವರ ಹಾ ಏಳ್ಬಾಯಿ ಒನ್ನುತ್ತಗಳನ್ನ ಬುಟ್ಟಿ ನಮ್ಮಪ್ಪಾಜಿ ಮಹದಪ್ಪ ಅಯ್ಯ ಅಂತಾರ ಗಂಗೆ ಹೋಗವರೇ ಅಂತಾರ ಗಂಗೆ ಹೋಗವರೇ ಮೂಡ ಹಲಮಲಿಯ ತಾಳುವರಂತೆ ಒಂದು ಕಾವಿ ವಸ್ತ್ರಗಳನ್ನ ಮಹದಪ್ಪ ಎಳಗಾವಿಗಳನ್ನ ಎಳಕಂಡು ಸುಳಗಾವಿಗಳನ್ನ ಸುತ್ತಕೊಂಡು ತಲೆಗೆ ಬಿಗಿಯಾಗಿ ಒಂದು ಹಣಪೆಟ್ಟೆಗಳನ್ನ ಕಟ್ಟಿಕೊಂಡು ಕಂಕಳಿಗೆ ಒಂದು ಕಣಿ ಪುಟ್ಟಿಗಳನ್ನ ಇರಿಕೊಂಡು ನಮ್ಮ ಅಪ್ಪಾಜಿ ಮಾದೇಶ್ವರ ಆದವರು ಆಲಂಬಾಡಿ ಹಗಲು ಬೀದಿಗೆ ಬರಬೇಕಾದ್ರೆ ಮಹದೇಶ್ವರ ಆ ಕಡೆಯಿಂದ ಹಾಳುಗಳಾದವರು ಹುಡಿಕೊಂಡು ಬರುವರಂತೆ ಶಾಸ್ತ್ರ ಕಣಿ ಹೇಳೋರ್ನ ಈ ಕಡೆಯಿಂದ ಮಾದೇಶ್ವರ ಕಣಿ ಸಾರ್ಕೊಂಡು ಹೋಯ್ತಾ ಇರುವರಂತೆ ಹಾಲಂಬಾಡಿ ಒಳಗೆ ಕಣಿಯ ಏಳಲು ಬಂದೆ ಕಣಿಯ ಕಣಿಯ ಏಳುವ ಮಣಿಯ ಮಂತ್ರ ದಾರಿ ಕಣಿಯ ಏಳಲು ಬಂದೆ ಕಣಿಯ ಮಾದೇಶ್ವರ ಶಾಸ್ತ್ರ ಕಣಿ ಸಾರಿಕೊಂಡು ಬರುವಾಗ
ಏಳು ಜನ ಹಾಳುಗಳು ನೋಡ್ಕೊಂಡ್ರು. ಓಹೋ, ಯಾರೋ ಈ ಕಡೆಯಿಂದನೆ ಶಾಸ್ತ್ರ ಹೇಳ್ಕೊಂಡು ಬರ್ತವ್ರೆ. ಏನಪ್ಪ ಶಾಸ್ತ್ರ ಕರೆಕ್ಟ್ ಆಗಿ ಹೇಳ್ತೀಯಾ? ಕಂಡದ ಕಂಡಂಗೆ ಉಂಡೂಟ ಉಂಡಂಗೆ ನಾನು ಶಾಸ್ತ್ರ ಹೇಳ್ತೀನಿ ಅಂದ್ರು. ಹಾ, ಇದ್ಮೇಲೆ ಬಾರಪ್ಪ, ನಮ್ಮ ಆಲಂಬಾಡಿ ಯಜಮಾನ್ರು ಕರಿತವ್ರೆ, ಬಾರಪ್ಪ ಅಂತೇಳಿ ಆಲಂಬಾಡಿಗೆ ಏಳು ಜನ ಹಾಳುಗಳು ಆ ಶಾಸ್ತ್ರ ಹೇಳೋರ್ನ ಕರ್ಕೊಂಡು ಆಲಂಬಾಡಿ ಜುಂಜೇಗೌಡನ ಮನೆ ಒಳಗೆ ಬರ್ಬೇಕಾದ್ರೆ ಮಾದಪ್ಪ ಬಲಗಲ ಮುನ್ನಗೋಗಿ ಆ ತುಂಬಿದ ಮನೆ ಒಳಗೆ ಜುಂಜೇಗೌಡನ ನಡೆಟ್ಟಿ ಒಳಗೋಗಿ ಕುಂತ್ಕೊಂಡ್ರಂತೆ ನಡುಮನೆ ಲಿಂಗಯ್ಯನಾಗಿ ಮಾದೇಶ್ವರ. ಆ ನಡೆಟ್ಟಿ ಒಳಗೆ ಕುಂತ್ಕೊಳ್ಳುವಾಗ ಆಲಂಬಾಡಿ ಜುಂಜೇಗೌಡ ಆ ಜುಂಜೇಗೌಡನ ಮಡದಿ ಜಾಲಮ್ಮ. ಓಹೋ, ಶಾಸ್ತ್ರ ಕರೆಕ್ಟ್ ಆಗಿ ಹೇಳ್ತೀನಪ್ಪ, ಕಂಡದ ಕಂಡಂಗೆ ಉಂಡುಟ ಉಂಡಂಗೆ ಹೇಳ್ತೀನಂದ್ರು. ನೀವು ಶಾಸ್ತ್ರ ಹೇಳ್ಬೇಕಾದ್ರೆ ಏನೇನ್ ತರಬೇಕು ಅಂತ ಕೇಳಿದ್ರು. ಏನೇನ್ ತರಬೇಕು ಅಂದ್ರೆ, ತಾಯಿ ಕೆಂಡ ತುಂಬಿಕೊಂಡು ಅಷ್ಟು ಧೂಪ ಹಾಕೊಂಡು ಗೆಜ್ಜಿರಿಕೆ ಕೆಂಡ ತುಂಬಿ ಮಡ್ಡಿ ಸಾಮ್ರಾಣಿಗಳನ್ನ ಹಾಕೊಂಡು ಎರಡು ಸಾಮ್ರಾಣಿ ಕಡ್ಡಿ ಹತ್ತಿಸ್ಕೊಂಡು ಹತ್ತಿಲೆ ಇದಡಿಕೆ ಚಿಕ್ಕದೊಂದು ಪಾವಲಿ ಮಡಿಕೊಂಡು ಬನ್ನಿ ಶಾಸ್ತ್ರ ಹೇಳ್ತೀನಂದ್ರಂತೆ ನಮ್ಮ ಅಪ್ಪಾಜಿ ಮೂಡಮಲೆ ಮಹದೇಶ್ವರ. ಅವಾಗ ಅದೇ ರೀತಿ ಅವರು ಕೆಂಡ ತುಂಬಿಕೊಂಡು ಧೂಪ ಹಾಕೊಂಡು ಎರಡೆಲೆ ಎರಡು ಅಡಿಕೆ ಹಾಕೊಂಡು ಒಂದು ಚಿಕ್ಕದೊಂದು ಪಾವಲಿ ಮಡಿಗಿ ಹಾ ಮಲೆ ಮಹದೇಶ್ವರನ ಹತ್ರ ಬಂದು ಕುಂತಿರುವರಂತೆ ಆಲಂಬಾಡಿ ಜುಂಜೇಗೌಡ ಮತ್ತು ಜಾಲಮ್ಮ. ಆಗ ನಮ್ಮ ಅಪ್ಪಾಜಿ ಮಾದಪ್ಪ 330 ಕಾವಡಿ ಮಣಿಗಳನ್ನ ಎತ್ತಿ ಜುಂಜೇಗೌಡನ ಕೈ ಕೊಟ್ರಂತೆ. ಹಾ ಜುಂಜೇಗೌಡ ಆದವನು ಅವ್ರ ದೇವರುಗಳನ್ನೆಲ್ಲ ನೆನಕಂಡ ಕಾವಡೆ ಮಣಿಗಳನ್ನ ಭೂಮಿ ಮೇಲೆ ಬಿಟ್ಟಾಗ ಹಾ ಮೂರು ಮಣಿ ಮಕ್ಕಣ ಮಣಿ ಕಂಡವಂತೆ ಮೂಡು ಮಲೆ ಕಡೆ ಮಕ ಹಾಕೊಂಡು ಅವಾಗ ಮಾದೇಶ್ವರ ಶಾಸ್ತ್ರ ಹೇಳ್ತಾರೆ ಬರಂತೆ. ಏನಪ್ಪ ಜುಂಜೇಗೌಡ, ನೀನು ಏಳು ಜನ ಹಾಳುಗಳಿಗೆ ಹಾಲೆಲ್ಲ ಕರೆದಿ ಕುಡ್ಕ ಬರೋ ಮುಂಡೆ ಮಕ್ಕಳೇ ನೀವು ಅಂತೇಳಿ ಹಿಂದಟ್ಟಿ ಕಂಬು ಕಟ್ಟಾಗಿ ಹಿಂಗಟ್ಟು ಮುರಿ ಮುಂಗಟ್ಟು ಮುರಿ ಹಾಕಿ ಬಂದ ಅಂತ ಕೊಲೆ ಕೊಟ್ಟದ್ದು ದಿಟ್ಟಿವೇನಪ್ಪ ಅಂದ್ರು. ದಿಟ ಸ್ವಾಮಿ, ಮತ್ತೆ ನಿನ್ನ ಮಗ ಬೀರಪ್ಪ ಇದ್ದವನು 24 ವರ್ಷ ಹಾಳು ಮೇಲೆ ಹಾದಿ ಕಂಡವ್ ನಾನು, ಹಾಳುಗಳ ಮೇಲೆ ಇಲ್ಲಿವರೆಗೂ ಒಂದು ಕಳೆತನ ಕಂಡು ಬರಲಿಲ್ಲ. ಇವತ್ತು ನಾನೇ ಕಾಡಿಗೆ ಹೋಯ್ತೀನಿ, 7,000 ದನ ಹೊಡ್ಕೊಂಡು ಹೋಗಿ ಕಾಮಜನ ಸಹ ಎಲ್ಲೋಯ್ತದೋ ಎಲ್ಲಿ ಬತ್ತದೋ ನಾನು ಪತ್ತೆ ಮಾಡಿ ಬರ್ತೀನಿ ಅಂತೇಳಿ ನಿನ್ನ ಮಗ 7 ಜನ ಹಾಳುಗಳನ್ನ ಬಿಡಿಸ್ಬಿಟ್ಟು 7,000 ದನ ಹೊಡ್ಕೊಂಡು ಕಾಡಿಗೋದ್ನಲ್ಲ ಮನೆಗೆ ಬಂದೇನಪ್ಪ ಅಂತ ಕೇಳಿದ್ರು. ಸ್ವಾಮಿ, ನನ್ನ ಮಗ ಮನೆ ಬರಲಿಲ್ಲ ಸ್ವಾಮಿ, ಇನ್ನ ಕಾಡಿಲ್ಲ ಏನಾಯ್ತಪ್ಪ ಅಂತ ಕೇಳಿದ್ರು. ನೋಡಪ್ಪ ಜುಂಜೇಗೌಡ, ಯಾರ ಉತ್ತರ ದೇಶದಲ್ಲಿ ಹುಟ್ಟಿ ದಕ್ಷಿಣ ಮಾರೋ ಬಂದಿ ಆ ಕಾಡಿನಲ್ಲಿ 7 ಬಾಯಿ ಒನ್ನುತ್ತದಲ್ಲಿ ಹೊಡೆದು ಮೂಡಿದ್ರಂತೆ. ಅವರಿಗೆ ಬಾರಿ ಹೊಟ್ಟೆ ಸ್ವಾಗಿ ನಿನ್ನ ಮನೆಯೊಳಗಿರುವಂತ 7 ಹಾಲು ಕೊಡುವಂತ ಕಾಮಜನ ಸವಗಿ ಆ ಸ್ವಾಮಿಯವರಿಗೆ ಹಾಲು ಕರಿತಿತ್ತು. ಕಂಡಿಡಿತೀನಂತ ಓದೋ ನಿನ್ನ ಮಗ ಬೀರಪ್ಪ ಮಾದಪ್ಪ ನನಗೆ ಗಂಡು ಕೊಡ್ಲಿ ಏಟು ಹೊಡೆದಿ. ನಿನ್ನ ಮಗ ಬೀರಪ್ಪ ಮೋರ್ಚಿ ಹೋಗವನೇ 7,000 ದನಗಳೆಲ್ಲ ಮೋರ್ಚಿ ಹೋಗವ ಕಣಪ್ಪ. ಓಹೋ ಸ್ವಾಮಿ, ಹಾಗಿದ್ಮೇ ಆ ಕಾಡಿನಲ್ಲಿ ಮೂಡ್ಲು ಮಲೆ ಮಾದೇಶ್ವರನೇ ಹಾ ಮಾದಪ್ಪನಿಗೋಗಿ ನಮ್ ಕಾಮಜನಮ್ ಸಹ ಹಾಲು ಕರಿತಿತ್ತೆ. ಹಾಗಿದ್ಮೇಲೆ ಬುದ್ಧಿ ನನ್ನ ಮಗ ಮನೆ ಬರಬೇಕಾದ್ರೆ 7,000 ಮನೆ ಬರಬೇಕಾದ್ರೆ ದನಗಳು ನಾನು ಏನ್ ಮಾಡ್ಬೇಕು, ಅದಕ್ಕೇನು ಸಾಂತ್ಕರ ಇದೆ ಸ್ವಲ್ಪ ಹೇಳಿ ಅಂತ ಕೇಳಿ ಕೇಳದಂತೆ ಜುಂಜೇಗೌಡ. ಆಗ ನಮ್ಮ ಅಪ್ಪಾಜಿ ಮಹದೇಶ್ವರ ಹೇಳ್ತವ್ರೆ, ಆಲಂಬಾಡಿ ಜುಂಜಯ್ಯ, ನಿನ್ನ ಮಗ ಮನೆ ಬರಬೇಕಾದ್ರೆ 7,000 ದನಗಳೆಲ್ಲ ಮನೆ ಬರಬೇಕಾದ್ರೆ ಹಾ 7 ಬಾಯಿ ಒನ್ನುತ್ತ ಮಧ್ಯೆ ಸಿಕ್ಕಿಸ್ಕೊಂಡು ಮಾದಪ್ಪನಿಗಾಗಿ 12 ಅಂಗಣ ಗುಡಿ ಕಟ್ಟಿಸ್ಬೇಕು. ಮಾದಪ್ಪನ ಬಲಗಡೆ ಆಲಂಬಾಡಿ ಬಸವ, ಮಾದಪ್ಪ ಸಾಕಾದ ಕೂತ್ಕೊಳ್ಳಿಕೆ ಪೀಠದ ಕಲ್ಲು, ಮಜ್ಜುಂಡ್ಕೊಣ ಕಾರಿನ ಕಟ್ಟೆ ಬಿಲ್ಲನ ಕಟ್ಟೆ ಸಾಲೂರು ಮಠ ಇವೆಲ್ಲ ಕಡಿಸ್ಕೊಡ್ತೀನಿ ಅಂತೇಳಿ ನೀನ್ ಆರಕೆ ಮಾಡ್ಕೊಂಡ್ರೆ ನಿನ್ನ ಮಗ ಈಗಲೇ ಬತ್ತಾನೆ ಎಂದಾರೋ ಮೂಡಾಲ ಮಲಿಯ ಮಾದೇವ. ನಿನ್ನ ಮಗ ಈಗಲೇ ಬತ್ತಾನೆ ಹರಕೆ ಮಾಡ್ಕೊಂಡ್ರೆ ಅಂದ್ರೆ ಅಂತೆ ನಮ್ಮಪ್ಪ ಜಿ ಮಹದಪ್ಪ. ಅವಾಗ ಆಲಂಬಾಡಿ ಗೌಡ, ಹಾಗಿದ್ಮೇಲೆ ಸ್ವಾಮಿ ನನ್ನ ಮಗನಿಗಿಂಟೆ ಹೆಚ್ಚೆ, ನಾನು ಮಾದಪ್ಪನಿಗೆ ದೇವಸ್ಥಾನ ಕಟ್ಟಿಸ್ತೀನಿ ಅಂತೇಳಿ 4 ಕಾಣಿ ಪೌಲಿಗಳನ್ನ ತೊಳ್ಕೊಂಡು ಹೊಸ ಬಟ್ಟೆ ಒಳಗೆ ಅರಿಶಿನದ ಬಟ್ಟೆಗಳನ್ನು ಮಾಡಿ 3 ಯಾಲಕ್ಕಿ ಕಾಯಿ ಬೆಲ್ಪತ್ರ ಸಪ್ಪಾಕಿ ವಸ್ತಿಂದ ಆಚೆ ವರಮೀಸಲುಗಳನ್ನು ಕಟ್ಟಿರುವನಂತೆ ಆಲಂಬಾಡಿ ಜುಂಜೇಗೌಡ. ಯಾವಾಗ ವಸ್ತಿಂದ ಆಚೆ ವರಮೀಸಲು ಕಟ್ಟದ ನಮ್ಮಪ್ಪಾಜಿ ಮಾದಪ್ಪ ಆಲಂಬಾಡಿ ಅರಮನೆ ನಬ್ಬುಟ್ಟಿ ಈಚೆ ಬಂದು ಮಿಂಚು ಮಿಂಚದಂತೆ ಮಾಯವಾಗೋಗ್ಬಿಟ್ರು. ಮಿಂಚು ಮಿಂಚದಂತೆ ಮಾಯವಾಗೋದಾಗ ಆಲಂಬಾಡಿ ಜುಂಜೇಗೌಡ ನೋಡ್ಬಿಟ್ಟು ಹೋಹೋ ಈಚೆಗಡೆ ಬಂದವರು ಮಾಯವಾಗೋದ್ರಲ್ಲ, ಇವರೇ ಇರಬೇಕು ಮಲೆ ಮಹದೇಶ್ವರ. ಹಾ ಮಲೆ ಮಹದೇಶ್ವರ ಕಣ್ಣಿಗೆ ಗೋಚರವಾಗಿ ಹೋಯ್ತದೆಯಪ್ಪ ತಂದೆ ಮಾದಪ್ಪ ಅಂತ ಹೇಳಿ
ಮೂಡುಮಲೆ ಮಾಲೆ ಮಹದೇಶ್ವರನಿಗೆ ಕರಬೆತ್ತಿ ಕೈಯ ಮುಗಿಯುವರಂತೆ ಜುಂಜಯ್ಯ ಕಲ್ಲು ಕಲ್ಲು ಮಾತಾಡಿ ಮಹಾದೇವಾ ಬೆಟ್ಟ ಮರದನಿಯೇ ಕೊಡುತ್ತೋ ಮಹಾದೇವಾ ಹಾಲಂಬಾಡಿ ಜುಂಜಗೋಡ ಕರೆಬೆತ್ತಿ ಕೈಯ ಮುಗಿಬೇಕಾದ್ರೆ ನಮ್ಮಪ್ಪಾಜಿ ಮೂಡುಮಲೆ ಮಹದೇಶ್ವರ ಆ ಏಳು ಬಾಯಿ ಒಂದು ತುದತ್ರ ಬಂದು ಕೈಯ ಸತ್ತೋಸ್ತು ಅನ್ಬಿಟ್ಟು ಏಳು ಬಾಯಿ ಒಂದು ತುಕ್ ಸೇರ್ಕೊಂಡ್ರಂತೆ. ಮಹಾದೇವ